ಒಂದ್ ಕಡೆ ಮಂಡ್ಯದಲ್ಲಿ ಜೋಡೆತ್ತಾದ್ರೆ ದೋಸ್ತಿ ಸರ್ಕಾರದಲ್ಲೂ ಕೂಡ ಒಂದು ಜೋಡೆತ್ತು ಈಗ ಸಿದ್ಧ ಆಗ್ತಾ ಇದೆ. ಇದು ದೋಸ್ತಿಗಳ ನಡುವೆ ಉಂಟಾಗಿರುವಂತ ಭಿನ್ನ ಮತಕ್ಕೆ ಹೊಸ ಮುಲಾಮು ಹಚ್ಚುವಂತ ನಿಟ್ಟಿನಲ್ಲಿ ಗುರು ಶಿಷ್ಯರು ಒಂದಾಗ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ. ಒಂದಾಗಬೇಕಾದಂತಹ ಅನಿವಾರ್ಯತೆ ಅವರಿಗೆ ಎದುರಾಗಿದೆ ಕೂಡ. ದೋಸ್ತಿ ಪಕ್ಷದ ಹೊಸ ಜೋಡೆತ್ತುಗಳು ಯಾವ್ದ್ಯಾವುದು? ಹಾಗಾದ್ರೆ ಇದು ಸಹಜವಾಗಿ ನಿಮ್ಮಲ್ಲಿ ಕುತೂಹಲ ಇರುತ್ತೆ, ಆ ಜೋಡೆತ್ತುಗಳು ಯಾವ್ದ್ಯಾವುದು ಅನ್ನುವಂಥದ್ದನ್ನ ನಾವೀಗ ಹೇಳ್ತೀವಿ ನೋಡಿ. ಯಾಕಂತಂದ್ರೆ ಮಂಡ್ಯ ಗೆಲ್ಲೋದಕ್ಕೆ ಒಂದ್ ಕಡೆ ಜೋಡೆತ್ತುಗಳು ಬಹಳ ಪ್ರಚಾರದ ಅಭ್ಭರದಲ್ಲಿದೆ, ಮತ್ತೊಂದು ಕಡೆ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ ದೋಸ್ತಿ ನಾಯಕರು ಹೇಳ್ತಾ ಇದ್ರು ಕೂಡ. ಒಂದೆತ್ತು ಕೆರೆ ಕಡೆ ಹೋದ್ರೆ ಮತ್ತೊಂದೆತ್ತು ಹೊಲದ ಕಡೆ ಹೋಯ್ತು ಅನ್ನೋಗಾಗಿದೆ. ಮಂಡ್ಯದಲ್ಲಿ ಸೇರ್ ಹೊರತುಪಡಿಸಿಯೂ ಕೂಡ ಉಳಿದಂತ ಕಡೆ ಈ ದೋಸ್ತಿಗಳ ಹಣೆ ಬರಹ. ಈ ಕಾರಣಕ್ಕಾಗಿನೇ ದೋಸ್ತಿಯನ್ನ ಸರಿಯಾದ ದಾರಿಯಲ್ಲಿ ಮಂಡಿಯನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಅಂದ್ರೆ ಎರಡು ಜೋಡೆತ್ತುಗಳು ಈಗ ಸಿದ್ಧ ಆಗ್ತಾ ಇವೆ. ಈ ಕಾರಣಕ್ಕಾಗಿ 20ಕ್ಕಿಂತ ಹೆಚ್ಚು ಸೀಟು ಗೆಲ್ಲುವಂತ ನಿಟ್ಟಿನಲ್ಲಿ ಆ ಜೋಡೆತ್ತುಗಳ ಪಾತ್ರ ಬಹಳ ಮುಖ್ಯ ಆಗ್ತಾ ಇದೆ. ಯಾವುದು ಹಾಗಾದ್ರೆ ಆ ಜೋಡೆತ್ತುಗಳು ತೋರಿಸ್ತೀವಿ ನೋಡಿ. ಗುರು ಶಿಷ್ಯರ ಜಂಟಿ ದಂಡಯಾತ್ರೆಗೆ ರೆಡಿ ಆಗ್ತಿದೆ ಸ್ಕೆಚ್. ರಾಜ್ಯದಾದ್ಯಂತ ಹೆಚ್ಡಿಡಿ ಟಗರು ಜಂಟಿ ಪ್ರಚಾರ ಯಾತ್ರೆ. ಎಸ್, ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನ ಹೆಗಲಿಗೆ ಹೆಗಲು ಕೊಟ್ಟು ಗೆಲ್ತೀವಿ ಅಂತ ದೋಸ್ತಿ ನಾಯಕರೇನು ಹೊರಟಿದ್ದಾರೆ. ಅದಕ್ಕಾಗಿ ಒಂದೇ ವೇದಿಕೆ ಮೇಲೆ ಕಾಂಗ್ರೆಸ್ನ ಟಗರು ಹಾಗೂ ಜೆಡಿಎಸ್ ವರಿಷ್ಠರು ಕೈ ಕೈ ಹಿಡಿದು ಶಕ್ತಿಯ ಪ್ರದರ್ಶನವನ್ನು ಮಾಡಿದ್ದಾರೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಬೇರೆಯದ್ದೇ ಇದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ 15ರಿಂದ 16 ಕ್ಷೇತ್ರಗಳಲ್ಲಿ ಮಾತ್ರ ದೋಸ್ತಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ. ಇನ್ನುಳಿದ 10ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರದೇ ಒಂದು ದಿಕ್ಕಾದ್ರೆ ತೆನೆ ಹೊತ್ತವರದು ಮತ್ತೊಂದು ದಿಕ್ಕು. ಹೀಗಾಗಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವಿನ ಅಸಮಾಧಾನ ಬೇಸರ ತೊಲಗಿಸಲು ದೋಸ್ತಿಗಳು ಹೊಸ ರಣತಂತ್ರ ಹೆಂಡಿದ್ದಾರೆ. ಅದು ರಾಜ್ಯದಾದ್ಯಂತ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಹಾಗೂ ಸಿದ್ದರಾಮಯ್ಯರ ಜಂಟಿ ಪ್ರಚಾರ ಯಾತ್ರೆ. It is proved beyond all reasonable doubts in the by-elections that both JDS and Congress worked together and transferred their votes each other and we won with big margins in the by-elections. ಗುರು ಶಿಷ್ಯರ ಲೆಕ್ಕಾಚಾರ ಏನಂದ್ರೆ, ಮೊದಲಿಗೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಾರಕ್ಕೆ ಜೆಡಿಎಸ್ನವರು ಸಾಥ್ ಕೊಡ್ತಿಲ್ಲ. ಇಲ್ಲಿ ಸಿದ್ದರಾಮಯ್ಯ ಜೊತೆಗೆ ಸ್ವತಃ ದೇವೇಗೌಡರೇ ಪ್ರಚಾರಕ್ಕೆ ಇಳಿದ್ರೆ ಆಟೋಮೆಟಿಕ್ ಆಗಿ ಜೆಡಿಎಸ್ ಕಾರ್ಯಕರ್ತರು ಪ್ರಚಾರಕ್ಕೆ ಬರ್ತಾರೆ. ಮಂಡ್ಯದಲ್ಲಿ ಕೆಲ ಕಾಂಗ್ರೆಸ್ ಮುಖಂಡರೇ ಸುಮಲತಾ ಬೆನ್ನಿಗೆ ನಿಂತಿದ್ದಾರೆ. ಹೀಗಾಗಿ ಅಲ್ಲಿ ಸಿದ್ದರಾಮಯ್ಯ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ ನಾಯಕರು ಕೂಡ ನಿಖಿಲ್ ಪರವಾಗಿ ಪ್ರಚಾರಕ್ಕೆ ಇಳಿಯಬಹುದು. ಇನ್ನು ಹಾಸನದಲ್ಲಿ ಎ ಮಂಜು ಬೆಂಬಲಿಗರಾದ ಕಾಂಗ್ರೆಸ್ ನಾಯಕರು ಇನ್ನೂ ಗೊಂದಲದಲ್ಲಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಬಂದ್ರೆ ಅವರು ಕೂಡ ಪ್ರಚಾರಕ್ಕೆ ಬರ್ತಾರೆ. ತುಮಕೂರಿನಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಬಂಡಾಯ ಎದ್ದಿದ್ದ ಕಾಂಗ್ರೆಸ್ ನಾಯಕರು ತಣ್ಣಗಾದ್ರೂ ಸ್ವಲ್ಪ ಸಿಟ್ಟು ಇದ್ದೇ ಇದೆ. ಹೀಗಾಗಿ ಸಿದ್ದು ಬಂದ್ರೆ ಪ್ರಚಾರದಲ್ಲಿ ಎಲ್ಲರನ್ನೂ ಸೇರಿಸಬಹುದು. ಜೊತೆಗೆ ಉತ್ತರ ಕನ್ನಡದಲ್ಲಿ ಕ್ಷೇತ್ರ ಬಿಟ್ಟು ಕೊಟ್ಟಿದ್ದಕ್ಕೆ ಆರ್ವಿ ದೇಶಪಾಂಡೆ ಸೇರಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಸಿಟ್ಟಾಗಿದ್ದಾರೆ. ಹೀಗಾಗಿ ಅವರ ಕೋಪ ತಣ್ಣಗಾಗಿಸುವ ಚಾನ್ಸ್ ಇದು. ಇಷ್ಟೇ ಅಲ್ಲ, ವಿಜಯಪುರ ಉಡುಪಿ ಚಿಕ್ಕಮಗಳೂರು ಭಾಗದಲ್ಲೂ ಒಟ್ಟಾಗಿ ಪ್ರಚಾರಕ್ಕೆ ಹೋಗಲೇಬೇಕು. ಇಲ್ಲದಿದ್ರೆ ಕಾರ್ಯಕರ್ತರು ಒಗ್ಗಟ್ಟು ಮಾಡೋದಿಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಹೀಗಾಗಿ ಗುರು ಶಿಷ್ಯರ ಜಂಟಿ ದಂಡಯಾತ್ರೆಯ ರೂಪುರೇಷೆಯನ್ನ ಸ್ವತಃ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಿದ್ಧಪಡಿಸಲಾಗ್ತಿದೆ. ಎರಡೂ ಪಕ್ಷದ ಮುಖಂಡರುಗಳು ಹಲವಾರು ಕಡೆ ಜಂಟಿ ಸಭೆಗಳನ್ನು ಕೂಡ ಮಾಡ್ತಾರೆ. ಮಾನ್ಯ ದೇವೇಗೌಡರು ಹಾಗೂ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಒಟ್ಟಿಗೆ ಹಲವಾರು ಕಡೆ ಒಟ್ಟಿಗೆ ಪ್ರಚಾರ ಸಭೆಗಳು ಅವರು ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳು ಅವ್ರದ್ದೇ ಆದಂಥ ಪ್ರಚಾರದ ಕಾರ್ಯಕ್ರಮ ಅವ್ರು ಮಾಡ್ತಾರೆ. ನಮ್ಮ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು, ನಾವೆಲ್ಲರೂ ಕೂಡ ನಮ್ಮದೇ ಬೇರೆ ಬೇರೆ ಪ್ರಚಾರ ಕಾರ್ಯಕ್ರಮ, ಎಚ್ ಕೆ ಪಾಟೀಲ್ ನಮ್ಮೆಲ್ಲ ಬೇರೆ ಬೇರೆ ತಂಡಗಳು ಮಾಡಿದ್ದೀವಿ. ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚೆಚ್ಚು ಸೀಟ್ ಗೆಲ್ಲಬೇಕು ಅಂದ್ರೆ ಬರೀ ಸಭೆ ಸಮಾವೇಶ ಮಾಡಿದ್ರೆ ನಡೆಯಲ್ಲ. ಜೋಡೆತ್ತುಗಳ ತರ ಸಿದ್ದು ಎಚ್ಡಿಡಿ ನೊಗ ಹೊರಲೇಬೇಕು ಅನ್ನೋದು ದೋಸ್ತಿಗಳಿಗೆ ಅರಿವಾಗಿದೆ. ಹೀಗಾಗಿ ಗುರು ಶಿಷ್ಯರಿಬ್ಬರು ರಾಜ್ಯದಾದ್ಯಂತ ಜಂಟಿ ದಂಡಯಾತ್ರೆ ಕೈಗೊಳ್ಳಲಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.